ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ಸಲ್ಮಾ ಕನ್ನಡ ಬ್ಲಾಗ್ಗೆ ಸ್ವಾಗತ. ಮನೆ ಕೆಲಸ ಶುರು ಮಾಡಿದ್ದೀನಿ, ಮತ್ತು ಸಾರಿ ಎಲ್ಲರಿಗೂ, ಸ್ವಲ್ಪ ಬ್ಲಾಗ್ ಲೇಟಾಗಿ ಬರ್ತಾಯಿದೆ. ಪಾಪುಗೆ ಮತ್ತೆ ಬೇದಿ ಕಂಟಿನ್ಯೂ ಆಗಿದೆ, ಮೋಷನ್ಸ್ ಆಗ್ತಾನೇ ಇದೆ, ಹಾಗಾಗಿ ಸ್ವಲ್ಪ ಕೆಲಸ ಮಾಡೋಕ್ಕಾಗ್ತಾಯಿಲ್ಲ. ಅವಳಿಗೆ ಜ್ವರ ಬೇರೆ ಬಂದುಬಿಟ್ಟಿದೆ. ನಿಮ್ಮಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀನಿ, ವ್ಲಾಗ್ ಬಂದರೆ ಪ್ಲೀಸ್ ನೋಡಿ ಮತ್ತೆ ಸಹಕರಿಸಿ. ಸಾರಿ ಅಂತಲೂ ಕೇಳ್ಕೊತೀನಿ. ತುಂಬಾ ಹಠ ಮಾಡ್ತಾ ಇದ್ದಾಳೆ ಈಗೀಗ, ಎತ್ಕೊಂಡೇ ಕೂರಬೇಕು ಅಂತ ಹೇಳಿ. ಇವತ್ತು ಬೆಳಗ್ಗೆನೇ ನೋಡಿ ಗ್ಯಾಸನ್ನು ಉರಿಸ್ತಾ ಇದ್ದೀನಿ. ನಾನು ಇವತ್ತು ಸ್ವಲ್ಪ ಲೇಟಾಗೇ ಎದ್ದೆ. ನನಗೆ ಬ್ಯಾಕ್ ಪೇಯ್ನ್ ಅಂದರೆ ಬೆನ್ನಲ್ಲಿ ಹುಕ್ಕು ಥರ ಇಟ್ಕೊಂಬಿಟ್ಟಿದೆ. ರಾತ್ರಿಯೆಲ್ಲ ನಿದ್ದೆ ಮಾಡೋಕ್ಕಾಗಿಲ್ಲ ನೋವಿಗೆ. ಎದ್ಬಿಟ್ಟು ಕೆಲಸ ಮಾಡ್ಕೊತಾ ಇದ್ದೀನಿ. ಗ್ಯಾಸ್ ಎಲ್ಲ ಒರೆಸಾಗಿದೆ, ಶೆಲ್ಫ್ ಎಲ್ಲ ಒರೆಸ್ಕೊಂಡೆ. ನಂದೊಂದು ನೈಟಿ ಇತ್ತ ನೋಡಿ, ಫಿಟ್ಟಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಸ್ಮೂತಾಗಿರುತ್ತೆ ಸ್ಟಿಚಿಂಗ್ ಮಾತ್ರ. ಒಬ್ಬರು ವ್ಯೂವರ್ ಕೇಳಿದ್ರಲ್ಲ, ಅವರಿಗೆ ಇದು ಪರ್ಫೆಕ್ಟ್ ಆಗಿದೆ ಮಿಷಿನ್ನು, ಅಂದರೆ ಅವ್ರದ್ದು ಹಾರ್ಡ್ ವರ್ಕ್ ಅಂತೆ. ಅವರಿಗೆ ಮಿಷಿನ್ ಪರ್ಫೆಕ್ಟ್ ಆಗಿದೆ, ಹೊಲಿಗೆ ಎಲ್ಲ ಚೆನ್ನಾಗಿ ಬೀಳತ್ತೆ, ಮತ್ತು ಕರೆಂಟ್ ಇದ್ದಾಗ ಬೇಗ ಬೇಗ ಕೆಲಸ ಮಾಡ್ಕೊಳ್ಬೋದು, ಲೇಟಾಗಿ ಏನಾಗಲ್ಲ. ಚಿಕ್ಕ ಮಿಷಿನ್ ತೊಗೊಳಕ್ಕೆ ಹೋದರೆ 5,000 ಚಿಲ್ಲರೆ ಆಗುತ್ತೆ. ಈಗ ಅದ್ರ ಮಿಡ್ಲ್ ಅಂದರೆ ಪವರ್ ಮಿಷಿನು, ಪವರ್ ಮಿಷಿನ್ ತೊಗೊಳಕ್ಕೆ ಹೋದರೆ ಒಂದು 8,000, 8,500 ಆಗುತ್ತೆ ಮನೆಗೆ ಬರೋ ತನಕ. ಮತ್ತೇನಿಲ್ಲ, ಅದು ಪವರ್ ಮಿಷಿನ್ ಅಂದರೆ ನಾವು ಕಾಲಲ್ಲೂ ಹೊಲ್ಕೊಳ್ಬೋದು, ಇದು ಮಾತ್ರ ಕಾಲಲ್ಲಿ ಹೊಲಿಯೋಕ್ಕಾಗಲ್ಲ, ನಮಗೆ ಕರೆಂಟೇ ಇರಬೇಕು ಇದಕ್ಕೆ, ಅಂದರೆ ಕೆಲಸ ಬೇಗ ಆಗುತ್ತೆ ಅಷ್ಟೇ. ಸೂಪರ್ ಮಿಷಿನ್, ಒಂಥರ ಬೆಣ್ಣೆ ಬೆಣ್ಣೆ ಥರ ಕೆಲಸ ಇದು. ಫಿನಿಷಿಂಗು ಅಷ್ಟೇ, ಅಷ್ಟು ಸೂಪರಾಗಿರುತ್ತೆ. ನಾನು ಲಾಕ್ಡೌನ್, ಫಸ್ಟ್ ಲಾಕ್ಡೌನ್ ಇತ್ತಲ್ಲ ಅವಾಗ ತೊಗೊಂಡಿದ್ದೆ. ಟೈಲರಿಂಗು ಕಲಿಯೋರು ತುಂಬ ಸುಲಭ ಕಲಿಬೋದು, ಅಂದರೆ ನನಗೆ ಅಷ್ಟು ಟೈಲರಿಂಗಲ್ಲಿ ನಾಲೆಡ್ಜ್ ಇಲ್ಲ. ನಾನು ಫಸ್ಟೂ ಹೇಳಿದ್ದೀನಿ, ನಿಮಗೇನಾದರೂ ಈ ಥರ ತೋರಿಸ್ಕೊಡಿ ಅಂದರೆ ನಾನು ತೋರಿಸ್ಕೊಡ್ತೀನಿ. ಕೆಲವರು ಬ್ಲೌಸನ್ನು ಕೇಳಿದ್ದಾರೆ, ಪಾಪು ಸ್ವಲ್ಪ ಹಠ ಮಾಡ್ತಾ ಇದ್ದಾಳೆ, ಹಾಗಾಗಿ ನಿಮಗೆ ನಾನು ಏನು ಶೇರ್ ಮಾಡೋಕ್ಕೆ ಆಗ್ತಾ ಇಲ್ಲ. ಒಂದು ಸ್ವಲ್ಪ ದಿನ, ಒಂದು ತಿಂಗಳು 2 ತಿಂಗಳಲ್ಲಿ ನಾನು ಶೇರ್ ಮಾಡ್ತೀನಿ. ಯಾಕಂದರೆ ಅವಳಿಗೆ ಸ್ವಲ್ಪ ಭೇದಿ ಆಗ್ತಾ ಇದೆಯಲ್ಲ, ಸ್ವಲ್ಪ ತುಂಬ ಕಿರಿಕಿರಿ ಮಾಡ್ತಾ ಇದ್ದಾಳೆ. ಒಂದು ಸ್ವಲ್ಪ ಅವಳು ಚೆನ್ನಾಗಾಗ್ಬಿಟ್ರೆ ನಾನು ನಿಮಗೆ ಏನು ಕೇಳ್ತೀರೋ ಅದನ್ನು ತೋರಿಸ್ತೀನಿ ನಾನು ವೀಡಿಯೋ ಮಾಡಿ. ನೋಡಿ, ನಾನು ನೈಟಿ ಫಿಟ್ಟಿಂಗ್ ಮಾಡ್ಕೊತಾ ಇದ್ದೀನಿ ನಂದೇ. ಇದು ಶಿವಮೊಗ್ಗದಲ್ಲಿ ಬಂದಿದ್ದು 200-250 ಸಿಗತ್ತೆ ನೈಟಿ. ಎನ್ ಆರ್ ಪುರದಲ್ಲಿ ಬಂದು 3/4 ನೈಟಿ ಸಿಗೋದು ಕಡಿಮೆ. ಇದು ಒಬ್ಬರು ನಮಗೆ ಇಲ್ಲಿ ನೆಂಟರಿದ್ದಾರೆ, ಅವ್ರ ಮನೇಲಿ ಹೋಲ್ಸೇಲಾಗಿ ಬಟ್ಟೆನ ಸೇಲ್ ಮಾಡ್ತಾರೆ, ಅವ್ರ ಹತ್ರ ನಾನು ನೈಟಿ ತೊಗೊಂಡೆ. 3/4 ಸ್ಲೀವ್ ಎಲ್ಲ ಸಿಕ್ತು ನನಗೆ. ಇದು ಅವ್ರದ್ದು ಎಲ್ಲ ಮ್ಯಾಂಗ್ಳೂರಿಂದ ತರದಂಥವ್ರು, ನಾನು ಕೇಳಿದ್ದಕ್ಕೆ ಇದೇ ಅಂದರು. ನನಗೆ ತುಂಬ ಖುಷಿಯಾಯಿತು, 3/4 ಸ್ಲೀವ್ಸ್ ಇಲ್ಲಾದರೂ ಸಿಕ್ತಲ್ಲ ಅಂತ. ಇದೇ ಇಲ್ಲಿ, ಬೇರೆ ಅಂಗಡಿಯಲ್ಲೆಲ್ಲ ಆದರೆ ಹಾಫ್ ಸ್ಲೀವ್ಸಿಂದ ಇದೆ ತುಂಬ. ನೋಡಿ, ಸ್ವಲ್ಪ ಅಲ್ಲಿ ಲೂಸ್ ಬಂದರೆ ಕೆಳಗೆ ನಾನು ಒಂದೆರಡು ಟಕ್ಸನ್ನ ಹಿಡ್ದಿದ್ದೀನಿ. ಇವತ್ತು ಬೀನ್ಸಲ್ಲಿ ಬಸ್ಸಾರು ಮಾಡಬೇಕಂತ ನಾನು ಬೀನ್ಸನ್ನು ತಕ್ಕೊತಾ ಇದ್ದೀನಿ. ಚೆನ್ನಾಗಿರುತ್ತೆ ಬೀನ್ಸಲ್ಲೂ ಬಸ್ಸಾರು ಮಾಡಿದರೆ. ಬೀನ್ಸ್ ಎಲ್ಲ ಎಳೆನೇ ಇದೆ, ಅನ್ನ ಇಟ್ಟಿದ್ದೀನಿ, ಬೀನ್ಸ್ ಎಲ್ಲ ಕಟ್ ಮಾಡ್ಕೊಳ್ಳೋ ತನಕ ಅನ್ನ ಆಗ್ತಾ ಇರುತ್ತೆ. ನಾವು ಅನ್ನಕ್ಕೆ ಉಪ್ಪು ಹಾಕಿ ಇಡೋದು, ಉಪ್ಪಿಲ್ಲ ಅಂದರೆ ತಿನ್ನಕ್ಕಾಗಲ್ಲ. ನಮ್ಮದ್ರಲ್ಲೆಲ್ಲ ಅನ್ನಕ್ಕೆ ಉಪ್ಪು ಇರಲೇಬೇಕು, ಇಲ್ಲ ಅಂದರೆ ತಿನ್ನಲ್ಲ. ಮೋಸ್ಟ್ಲಿ ಗಂಡಸರೇ ತಿನ್ನಲ್ಲ, ಸೆಪ್ಪೆ ಇದೆ ಅಂತಾರೆ. ನೋಡಿ, ನಾನು ಬಸ್ಸಾರಿಗೆ ಬೇಳೆ ಹಾಕ್ತಾ ಇದ್ದೀನಿ, ಬೀನ್ಸಿನ ಬಸ್ಸಾರಿಗೆ. ಒಂದೇ ಒಂದು ವಿಜಿಲ್ಲು, ಅದು ವಿಜಿಲ್ ಬಂದ ತಕ್ಷಣ ಆಫ್ ಮಾಡಿಬಿಡಿ. ಬೇಳೆನೂ ಮತ್ತು ಬೀನ್ಸ್ ಚೆನ್ನಾಗಿ ಬೆಂದಿರುತ್ತೆ. ಅನ್ನ ಆಗಿದೆ, ದಮ್ಮಿಗೆ ಬಿಡ್ತಾ ಇದ್ದೀನಿ ನಾನು. ಬೀನ್ಸು ಬೇಯಕ್ಕಿಟ್ಟಿದ್ದೀನಿ, ಅನ್ನ ದಮ್ಮ ಆಗಿದೆ ಅಂದರೆ ಆ ಕಡೆ ಒಲೆಯಲ್ಲಿ ಇಟ್ಟಿದ್ದೀನಿ, ಬೀನ್ಸು ಬೆಂದಾಗಿದೆ. ಅಷ್ಟು ತನಕ ನಾನಿಲ್ಲಿ ಮೆಣಸಿನ್ಕಾಯಿನ
ಹುರ್ಕೊಳ್ತಾ ಇದ್ದೀನಿ. ಯಾಕೆ ಆ ಥರ ಕಟ್ ಮಾಡ್ತಾ ಇದ್ದೀನಿ ಅಂದರೆ ಅದು ಒಂಥರ ಉರಿತಾ ಇದ್ದರೆ ನಾವು ತವ ಮೇಲೆ ಮೆಣಸಿನ್ಕಾಯಿ ಪಟ್ ಅಂತ ಸಿಡಿದು ಬಿಡತ್ತೆ. ಅದಕ್ಕೋಸ್ಕರ ನಾನು ಅದು ಆ ಥರ ಚಾಕುಲ್ಲಿ ಚುಚ್ತಾ ಇದ್ದೀನಿ. ನೋಡಿ, ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಎರಡೂ ಹುರ್ಕೊಳ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನಾನು, ಬೇಗ ಬೇಯಲಿ ಈರುಳ್ಳಿ ಅಂತ. ನೀವೆಲ್ಲ ಹೇಗೆ ಬಸ್ಸಾರು ಮಾಡ್ತೀರಂತ ಗೊತ್ತಿಲ್ಲ, ನಾನು ಇದೇ ಥರ ಮಾಡೋದು. ಸ್ವಲ್ಪನೇ ಮಾಡ್ತಾ ಇದ್ದೀನಿ, ನನಗೆ ಇದೇ ಮಸಾಲೆ ಜಾಸ್ತಿ ಆಗುತ್ತೆ, 2 ದಿನ ಆಗಿಬಿಡತ್ತೆ ಸಾರು. ನೋಡಿ, ಕೊಬ್ಬರಿ ನಾನು ಅಷ್ಟು ಹಾಕ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ. ಇದು ಮಸಾಲೆ ಏನು ಗೊತ್ತಾ, ಬಸ್ಸಾರಿಗೆಲ್ಲ ಕಲ್ಲಿರ್ಬೇಕನ್ರಿ, ಕಲ್ಲಲ್ಲಿ ಕಡಿಯೋದಂದರೆ ಸೂಪರಾಗಿ ಬರುತ್ತೆ ಬಸ್ಸಾರೆಲ್ಲ. ನನಗೆ ಇಲ್ಲಿ ಕಲ್ಲು ಸಿಗ್ತಾ ಇಲ್ಲ. ನೋಡಿ, ಬಸ್ಸಾರು ರೆಡಿ ಇದೆ. ಕಲ್ಲಲ್ಲಿ ಮಸಾಲೆ ರುಬ್ಬೋದು ಟೇಸ್ಟೇ ಬೇರೆ ಬರುತ್ತೆ. ನೋಡಿ, ನಾನು ಮತ್ತೆ ಇದು ಪಲ್ಯನೂ ರೆಡಿ ಮಾಡ್ಕೊಂಡಿದ್ದೀನಿ. ಏನಿಲ್ಲ, ಈರುಳ್ಳಿ ಮೆಣಸಿನ್ಕಾಯಿ ಮತ್ತು ಕೊಬ್ಬರಿ ಹಾಕಿದ್ದೀನಿ ಅಷ್ಟೇ. ಇನ್ನೊಂದು ಫ್ರೆಂಡ್ಸ್, ಇವತ್ತು ನಮ್ಮ ಮನೆಯಲ್ಲಿ ನೆಂಟರು ಬರ್ತಾರೆ, ಅವರಿಗೆ ಈಗ ನನಗೆ ಟೈಮ್ ಇಲ್ಲ ನನ್ನ ಹತ್ರ, ಅದಕ್ಕೋಸ್ಕರ ಈ ಬೆಳ್ಳುಳ್ಳಿ ಸುಲ್ಕೊಂಡು ಕೂತ್ರೆ ಅಫೀಫ ಇದು ಮಾಡ್ತಾ ಇಲ್ವಲ್ಲ ನನಗೆ, ಅದಕ್ಕೆ ಈ ಬೆಳ್ಳುಳ್ಳಿ ಮತ್ತು ಶುಂಠಿನ ನೆನೆಸಿಡ್ತಾ ಇದ್ದೀನಿ. ನೋಡೋಣ ಬೇಗ ಸುಲಿಯೋಕ್ಕಾಗತ್ತಾ ಅಂತ. ಕೆಲಸ ಎಲ್ಲ ಮುಗೀತು, ಸ್ವಲ್ಪ ಟೀ ಕುಡಿಯೋಣ ಅಂತ ಟೀ ಕುಡಿತಾ ಇದ್ದೆ. ಬಿಸ್ಕೆಟ್ ತಿಂತಾ ಇದ್ದೀನಿ. ಸುಮಾರು ಜನ ಕೇಳ್ತಾಯಿದ್ರು ನೀವು ಫೇಸೇ ತೋರಿಸಲ್ಲ ಅಂತ, ಅದಕ್ಕೆ ನನಗೆ ಜಾಸ್ತಿ ಫೇಸ್ ತೋರ್ಸೋಕ್ಕೆ ಒಂಥರ ಆಗುತ್ತೆ, ಅದಕ್ಕೆ ಅಲ್ಪ ಸ್ವಲ್ಪ ಬರ್ತಾ ಇದ್ದೀನಿ. ಯಾರೂ ಬೇಜಾರಾಗಬೇಡಿ. ಬಟ್ಟೆ ಎಲ್ಲ ಒಗ್ದಾಗಿತ್ತು, ಹರಡಿತ್ತು ಇಲ್ಲಿ. ಅಂದರೆ ಹರಡಿತ್ತು ಅಂದರೆ ನಾನು ಇಲ್ಲೇ ಹಾಕ್ಕೊಳೋದು ಬಟ್ಟೆ, ಬೀರು ಅಲ್ಲೇ ಇದೆಯಲ್ಲ, ಮಡಚಿ ಹಾಗೆ ಇಟ್ಬಿಡ್ಬೋದಲ್ಲ ಅಂತ ಅಲ್ಲಿ ಮಂಚದ ಮೇಲೆ ಹಾಕ್ಕೊಳ್ತೀನಿ. ನಮ್ಮ ಅಫೀಫನ್ ಬಟ್ಟೆ ಎಷ್ಟು ಮಡಚಿದ್ರೇನು ಕಮ್ಮಿನೇ, ಡೈಲಿ ಬೀಳ್ತಾ ಇರತ್ತೆ, ಡೈಲಿ ಮಡಿಸ್ತಾನೆ ಇರಬೇಕು. ಏನು ಕೆಲಸನೇ ಮಾಡೋಕೆ ಕೊಡ್ತಾ ಇಲ್ಲ, ತುಂಬ ಕಿರಿಕಿರಿ ಮಾಡ್ತಾ ಇದ್ದಾಳೆ ಪಾಪ. ಅವಳಿಗೆ ಏನಾಗ್ತಾ ಇದೆಯೋ ಏನೋ ಗೊತ್ತಿಲ್ಲ ನನಗೆ. ಅವಳು ಪಾಪ ಸತಾಯಿಸಿಲ್ಲ ಅಂದರೆ ಬೇಗ ಬೇಗ ಕೆಲಸ ಮಾಡ್ಕೊಂಬಿಡ್ಬೋದು. ಈಗ ಮಲಗಿದ್ದಾಳು ಅವಳು, ನನಗೆ ಟೈಮ್ ಸಿಗೋದೇ ಇಷ್ಟೊತ್ತಿಗೆ ಅವಳು ಮಲಗಿದ್ದಾಗ. ಇಲ್ಲ ಕೆಲಸ ಮಾಡ್ಕೊಬೇಕು, ಇಲ್ಲ ವೀಡಿಯೋ ಅಪ್ಲೋಡ್ ಮಾಡಬೇಕು. ವ್ಯೂಸ್ ಎಲ್ಲ ನಿನ್ನೆ ಕಮ್ಮಿ ಬಂದಿದೆ, ಅದಕ್ಕೋಸ್ಕರ ನಾನು ಮಧ್ಯಾಹ್ನ ನಿನ್ನೆ ಹೇಳಿದ್ದೆ, ನಾನು ಮಧ್ಯಾಹ್ನನೇ ನಾನು ಅಪ್ಲೋಡ್ ಮಾಡ್ತೀನಿ ಅಂತ. ಒಂದು 5-6 ಗಂಟೆ ಒಳಗೆ ನಾನು ಅಪ್ಲೋಡ್ ಮಾಡ್ತೀನಿ. ನೋಡಿ, ಬಟ್ಟೆ ಎಲ್ಲ ಮಡಚಿ ಆಗಿದೆ. ಇಷ್ಟೇ ಕೆಲಸ ಕ್ಲೀನ್ ಮಾಡಿಕೊಂಡೆ. ಈಗ ಏನಿದೆ ಅದು ಬೆಳ್ಳುಳ್ಳಿ ಎಲ್ಲ ಸುಲ್ಕೊಂಡು ರೆಡಿ ಮಾಡಬೇಕು. ನಾನು ಇದು ಬಟ್ಟೆ ತೊಗೊಂಡಿದ್ದೆ, ಅಲ್ಲಿ ಎಕ್ಸ್ಟ್ರಾ ಪೀಸ್ ಇತ್ತಂತ ಇಸ್ಕೊಂಡು ಬಂದಿದ್ದೀನಿ, ಅಫೀಫಂಗೆ ಏನಾದರೂ ಹೊಲಿಯೋಣ ಅಂತ. ನೋಡಿ, ಅಫೀಫ ಮಲಗಿದ್ದಾಳೆ ಅಲ್ಲಿ ಮಂಚದ ಮೇಲೆ, ಮಲಗಿಸ್ತಿದ್ದೆ. ನನಗೆ ಕೆಲಸ ಮಾಡುವಾಗ ಬಿದ್ದುಬಿಡ್ತಾಳೆ ಅನ್ನೋ ಹೆದರಿಕೆಗೆ ಕೆಳಗೆ ಮಲಗಿಸಿದ್ದೀನಿ ಫ್ಯಾನ್ ಹಾಕಿ. ನಮ್ಮನೆ ಪಕ್ಕ ಒಬ್ಬರು ರೋಸಿ ಆಂಟಿ ಅಂತ ಇದ್ದಾರೆ, ಪಾಪ ಅವ್ರ ಅಣ್ಣ ಬಂದಿದ್ರಂತೆ, ನಾನು ನೋಡಿದ್ರಲ್ಲ, ನನಗೆ ಕರ್ದು ಹಲಸಿನ ಹಣ್ಣು ತಗೋ ಅಂತ ಒಂದು 4 ಪೀಸ್ ಕೊಟ್ಟಿದ್ದಾರೆ. ಎಷ್ಟು ಉದ್ದ ಇದೆ ನೋಡಿ ಅದು ಹಲಸಿನ ಹಣ್ಣು, ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಫ್ರೆಂಡ್ಸ್, ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್.